ನೋಡಿ ಒಂದು ಕಡೆ ಸರ್ಕಾರ ಈ ಕಡೆ ಧ್ವಜಾರೋಹಣ ಮಾಡೋದು ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳೋದು ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಇಲ್ಲಿ ಓಡಾಡೋದು ಎಲ್ಲವೂ ಎಲ್ಲವೂ ಕೂಡ ನಡೀತಾ ಇದೆ ಆದರೆ ಇದೇ ಸರ್ಕಾರ ಬೆಳಗಾವಿಯ ಮಟ್ಟಿಗೆ ಒಂದು ಗಡಿ ಜಿಲ್ಲೆಯ ಮಟ್ಟಿಗೆ ಎಂತಹ ಇಬ್ಬಗೆಯ ಧೋರಣೆಯನ್ನು ತೋರಿಸ್ತಾ ಇದೆ ನೋದಕಿದೀವಿ ಸಾಕ್ಷಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಎಲ್ರಿಗೂ ಖುಷಿ ಇರಿ ಕನ್ನಡ ರಾಜ್ಯೋತ್ಸವ ಕನ್ನಡ ನಮಗೆ ಅನ್ನ ಕೊಟ್ಟಿದೆ ನೆರಳು ಕೊಟ್ಟಿದೆ ಆಶ್ರಯ ಕೊಟ್ಟಿದೆ ಜೀವನ ಕಟ್ಕೊಟ್ಟಿದೆ ಈ ನೆಲಕ್ಕೆ ಈ ಮಣ್ಣಿಗೆ ಈ ನೀರಿಗೆ ಈ ಗಾಳಿಗೆ ನಾವೆಲ್ಲ ಋಣಿಯಾಗಿದ್ದೀವಿ ಇದರ ನಡುವೆ ಒಂದು ಕಡೆ ಅಲ್ಲಿ ಯಾರೂ ಕೂಡ ಎಮ್ ಇ ಎಸ್ನ ಪೋಖರಿಗಳಿಗೆ ಅಡ್ನಾಡಿಗಳಿಗೆ ಯಾರೂ ಕೂಡ ಅನುಮತಿ ಕೊಟ್ಟಿಲ್ಲ ನೀವು ಇವತ್ತು ಪ್ರೊಸೆಷನ್ ಹೋಗಬಹುದು ಕಪ್ಪು ಬಾವುಟವನ್ನು ಹಿಡ್ಕೊಂಡು ಪ್ರದರ್ಶನ ಮಾಡಿಕೊಂಡು ಮೆರವಣಿಗೆ ಹೋಗಬಹುದು ಯಾರೂ ಅನುಮತಿ ಕೊಟ್ಟಿಲ್ಲ ಅಂದಮೇಲೆ ಪೊಲೀಸ್ ಠಾಣೆಗೆ ಒಂದು ಅರ್ಜಿ ಬಂದಾಗ ಅದಕ್ಕೆ ಅನುಮತಿ ನಿರಾಕರಿಸಿದ ಮೇಲೆ ಇದೇ ಪೊಲೀಸರು ಅವ್ರ ಮೆರವಣಿಗೆ ಹೊರಟಾಗ ಲಾಠಿ ತಗೊಂಡು ನಾಲ್ಕು ಬಿಗಿಬೇಕಾ ಅವ್ರಿಗೆ ಅಥವಾ ಆರಾಮ ಮೆರವಣಿಗೆ ಶಾಂತಿ ರೀತಿಯಿಂದ ಮುಗಿಸ್ಕೊಂಬಿಡಿ ಹೇಳಿ ಬಂದೋಬಸ್ತ್ ಕೊಟ್ಕೊಂಡು ಬರಬೇಕಾ ಅಂತ ಹೇಳಿ ನನಗಿದು ಅರ್ಥವಾಗದ ಸಂಗತಿ ಇವರು ಯಾರಿಗೂ ಕೂಡ ಆ ಭಾಗದ ಪೊಲೀಸರಿಗೆ ಕನ್ನಡ ನೆಲದ ಸಂಬಳ ತಗೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅವ್ರಿಗೆ ಇದನ್ನು ಹೇಳಿಕ್ ನಾನು ಬಾ ಭಾಳ ಬಹಳ ಬೇಸರದಿಂದ ಹೇಳ್ತಾ ಇದ್ದೀನಿ ಇದು ಕನ್ನಡ ನೆಲದ ಕರ್ನಾಟಕ ಸರ್ಕಾರದ ಸಂಬಳವನ್ನು ಹೇಗೆ ಪಡ್ಕೊಳ್ತಾ ಇದ್ದಾರೆ ಇವರು ಅವರೇ ಶುಭಾಶಯ ಹೇಳ್ತಾರೆ ಅವರೇ ಕರಾಳ ದಿನಾಚರಣೆಗೆ ಮೆರವಣಿಗೆ ಬಂದೋಬಸ್ತ್ ಬರ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ವಿಪರ್ಯಾಸ ಅನ್ನೋದು ಇದೆಯೇನು ರೀ ಇಲ್ಲಿ ಹೇಗೆ ಈ ಬೇರೆ ಯಾರು ಗಣೇಶ ಹಬ್ಬಕ್ಕೆ ಒಂದು ಅನುಮತಿ ಕೊಡಿ ಅಂದರೆ ಕೊಡಲ್ಲ ರೀ ಇಲ್ಲಿ ಹಾಕಬಾರ್ದು ಅಲ್ಲಿ ಹೋಗೋಂಗಿಲ್ಲ ಅಂತ ಹೇಳಿದ ತಕ್ಷಣ ಆ ಹುಡುಗರು ಮಾಡೋಂಗಿಲ್ಲ ಹಬ್ಬ ಮಾಡಲ್ಲ ರೀ ಆ ಹುಡುಗರು ಅನುಮತಿ ಇಲ್ಲ ಅಂತಾರೆ ಇವ್ರಿಗೆ ಅನುಮತಿ ಇಲ್ಲವಂತೆ ಹಾಗೂ ಬರ್ತಾ ಇದ್ದಾರಂತೆ ಹಾಗೂ ಇದಕ್ಕೆ ಇವರು ಬಂದೋಬಸ್ತ್ ಕೊಡ್ತಾ ಇದ್ದಾರೆ ಅಂದರೆ ನಾವು ಮೌಖಿಕವಾಗಿ ಮಾತ್ರ ಅನುಮತಿ ಕೊಡ್ತಾ ಇದ್ದೀವಿ ರೈಟಿಂಗಲ್ಲಿ ನಿಮ್ಗೆ ಕೊಡೋಕ್ಕಾಗಲ್ಲ ರೈಟಿಂಗಲ್ಲಿ ಕೊಟ್ಟರೆ ನಾಳೆ ದಿನ ಕೋರ್ಟಲ್ಲಿ ಕ್ವಶನ್ ಮಾಡಿಬಿಟ್ರೆ ಸಾಲ ನಿಂತ್ಕೊಳ್ಬೇಕಲ್ಲ ಇವರೆಲ್ಲರೂ ಕೂಡ ಕೋರ್ಟ್ ಮುಂದೆ ಹೋಗಿ ಹೇಗಪ್ಪ ನೀವು ಅನುಮತಿ ಕೊಟ್ಟ್ರಿ ಅಂತ ಅದು ಸರಿಯಾಗಿ ಕ್ವಶನ್ ಮಾಡಿದ್ರೆ ಈಗ ಬಾಯಿ ಮಾತಲ್ಲಿ ಅನುಮತಿ ರೈಟಿಂಗಲ್ಲಿ ಕೊಡಲ್ಲ ಹೋಗಿ ಮೆರವಣಿಗೆ ಅಂತ ಸಾವಿರ ಸಾವಿರದ ಐನೂರು ಜನನ ಬಿಟ್ಟು ಕನ್ನಡ ಬಾವುಟ ಹಾರೋ ಕಡೆಗೆ ಕಪ್ಪು ಬಾವುಟವನ್ನು ತೋರಿಸ್ತಾ ಇದ್ದಾರೆ ಬೆಳಗಾವಿಯ ಭಾಗದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಆ ಭಾಗದ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಪ್ರಶ್ನೆ ಇದು ಈಗ ಸಚಿನ್ ಇದ್ದಾರೆ ಸಚಿನ್ ಇದ್ದಾರೆ ಚಿಕ್ಕಮಗಳೂರಿಂದ ಮಾತನಾಡಿಸ್ತೀನವರು ಸಚಿನ್ ಅವರೇ ನಮಸ್ಕಾರ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕಡೆ ತುಂಬಾ ಬೇಸರದ ಸಂಗತಿ ಇಲ್ಲಿ ನೋಡಿ ಬೆಳಗಾವಿಯಲ್ಲಿ ಕಪ್ಪು ಬಾವುಟವನ್ನು ತೋರಿಸ್ಕೊಂಡು ಒಂದು ಮೆರವಣಿಗೆ ಮಾಡ್ತಾ ಇದೆ ಎಂಇ ಅದಕ್ಕೆ ನಮ್ಮದೇ ಪೊಲೀಸರ ಬಂದೋಬಸ್ತ್ ಏನ್ ಹೇಳಿಕ್ ಬಯಸ್ತೀರಿ ಅಂತ ಸರ್ ನಿಮ್ಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಸರ್ ಇದು ಇ ಎಸ್ ಅನ್ನೋದು ಸರ್ ಅಂದ್ರೆ ಈ ವರ್ಷ ಒಂದಂತಲ್ಲ ಸರ್ ಪ್ರತಿ ವರ್ಷ ನೀವು ಖ್ಯಾತ ಇದ್ದಿದ್ದೆ ಸರ್ ಇದು ಒಂದು ವರ್ಷ ಅಂತ ಆಗಲ್ಲ ನೀವು ಅಂದ್ರೆ ಹೋದ ವರ್ಷ ಆಗಿರ್ಬೋದು ವರ್ಷ ಪ್ರತಿ ವರ್ಷನೂ ಎಂಎಸ್ ಹಾಗೂ ಶಿವಸೇನೆ ಅವ್ರದ್ದು ಪ್ರತಿ ವರ್ಷನೂ ಇದ್ದಿದ್ದೆ ಸರ್ಕಾರ ಒಂದು ಒಂದು ನಿಲುವನ್ನು ಕೂಡ ತಗೊಳ್ತಿಲ್ಲ ಸರ್ ಇದುವರೆಗೂ ಸರ್ ಇವರಿಗೆ ಅಂದ್ರೆ ಏನಂದ್ರೆ ಓಟ್ ಬೇಕು ಸರ್ ಈಗ ಮರಾಠಿ ಅವ್ರದ್ದು ಬೇಕು ಅದಕ್ಕೋಸ್ಕರ ಅನ್ನು ಬ್ಯಾನ್ ಮಾಡಿ ಅಂತ ಏನು ಏನು ಸಾಕಷ್ಟು ಕೂಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವಿವಾದ ಕೂಡ ಆಯ್ತು ಈಗ ಆದ್ರೆ ಸರ್ಕಾರ ಯಾವುದೇ ಒಂದು ನಿಲುವನ್ನು ಕೂಡ ತಗೊಳ್ತಿದ್ದಾರೆ ಈಗ ಸಾಕಷ್ಟು ಹಿಂದೆ ಕೂಡ ನಾವು ಅಂತ ಕನ್ನಡ ಬಾವುಟವನ್ನು ಕನ್ನಡಕ್ಕೆ ಅವಮಾನವಾದಲ್ಲಿ ಎಸ್ ಮತ್ತು ಶಿವಸೇನೆಯವರು ಪ್ರತಿ ಸಲನೂ ಮಾಡ್ಕೊಂಡು ಹೋಗ್ತಿದ್ದಾರೆ ನಿಜ ಹೌದು ಇದ್ರ ಬಗ್ಗೆ ಯಾರು ಕೂಡ ಒಬ್ರು ಕೂಡ ಧ್ವನಿ ಎತ್ತಿಲ್ಲ ಅಂತೂ ಕಣ್ಣು ಮುಚುಮುತ್ತಾರೆ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಆದಾಗ ಬಂದು ಏನೋ ಒಂದು ಒಂದು ಫ್ಲಾಗ್ ಹಾಕ್ಬಿಟ್ಟು ಹೋಗ್ತಾರೆ ಸರ್ಕಾರಕ್ಕೆ ಅಭಿಮಾನ ಇಲ್ಲ ನಿಜ ನಿಜ ಥ್ಯಾಂಕ್ ಥ್ಯಾಂಕ್ ಯು ಯು ಸಚಿನ್ ಗೌಡ್ರೆ ಥ್ಯಾಂಕ್ ಯು ಇದು ವಿಪರ್ಯಾಸಗಳು ಹೇಗಿರ್ತವೆ ಅವ್ರಿಗೆ ಬಾಯಿ ಮಾತ್ರ ಅನುಮತಿ ಕೊಟ್ಟುಬಿಟ್ಟು ರೈಟಿಗೆ ಮಾತ್ರ ಅನುಮತಿ ಕೊಟ್ಟಿಲ್ವಂತೆ ನಾವೇನು ಅನುಮತಿ ಕೊಟ್ಟಿಲ್ಲ ಅಂತ ಪೊಲೀಸರು ಹೇಳ್ತಾರೆ ಈಗ ಆ ತರ ಮೇಲೆ ತಡೆಯೋ ಜವಾಬ್ದಾರಿ ಯಾರ್ದಪ್ಪ ಹಾಗಾದ್ರೆ ಜನ ತಡಿಬೇಕಾ ಇವರನ್ನ ಇಲ್ಲ ಮಹಾನಗರ ಪಾಲಿಕೆ ಯಾರು ಕಾರ್ಮಿಕರು ತಡಿಬೇಕಾ ಜವಾಬ್ದಾರಿ ಪೊಲೀಸರತ್ತೇ ಹೋಗಬಾರ್ದಪ್ಪ ಹೋಗಬಾರ್ದು ಪರ್ಮಿಷನ್ ಅನ್ಕೊಟ್ಟು ತಡಿಬೇಕು ಇವರು ಸರಿಯಾಗಿ ಬಿಟ್ಬಿಟ್ಟು ಅವರಿಗೆ ಬಂದೋಬಸ್ತು ಅಹಿತಕರ ಗಟ್ಟೆ ಅಂತ ಅಂತೇಳಿ ನಾವು ಅನುಮತಿ ಕೊಟ್ಟಿದ್ದೀವಿ ಅಂದರೆ ಕಪ್ಪು ಬಾವುಟವನ್ನು ಅಲೋ ಮಾಡಿದ್ದು ಹೇಗೆ ನೀವು ಅಂತ ನಮ್ಮ ಪ್ರಶ್ನೆ